ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ರೈತ ವಿರೋಧಿ ನಿಯಮಗಳನ್ನು ಖಂಡಿಸಿ ಭಾರತ್ ಬಂದ್ ಮಾಡಲಾಗಿದೆ. ಇದಕ್ಕೆ ಬೆಂಬಲಿಸಿ ವಿಜಯಪುರ ಜಿಲ್ಲೆಯ ದೇವರ ಹಿಪ್ಪರಗಿ ಮತಕ್ಷೇತ್ರದ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಪ್ರತಿಭಟನೆ ಮಾಡಲಾಯಿತು. ಈ ಪ್ರತಿಭಟನೆ ದೇವರ ಹಿಪ್ಪರಗಿ ಪಟ್ಟಣದ ಮೊಹರೆ ಹಣಮಂತರಾಯ ವೃತ್ತದಿಂದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ವೃತ್ತದವರೆಗೆ ಪ್ರತಿಭಟನೆ ಮಾಡಲಾಯಿತು. ಈ ಪ್ರತಿಭಟನೆಯನ್ನು ಉದ್ದೇಶಿಸಿ ದೇವರ ಹಿಪ್ಪರಗಿ ಮತಕ್ಷೇತ್ರದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಬಶೀರ್ ಶೇಖ್ ಬೇಪಾರಿ ಅವರು ಮಾತನಾಡಿದರು. ಅನ್ನವನ್ನು ನೀಡತಕ್ಕಂತಹ ರೈತರ ಪರವಾಗಿ ಕಾನೂನನ್ನು ಮಾಡೋದು ಬಿಟ್ಟು ರೈತರ ವಿರುದ್ಧವಾಗಿ ಕಾನೂನು ಮಾಡ್ತಾ ಇದ್ದಾವೆ. ಇವತ್ತು ಎ ಪಿ ಎಂ ಸಿ ಕಾಯ್ದೆ ಆಗಿರ್ಬೋದು ಅಥವಾ ಭೂ ಸುಧಾರಣೆ ಕಾಯ್ದೆ ಆಗಿರ್ಬೋದು ಅಥವಾ ಇವತ್ತು ಕರೆಂಟ್ ಬಿಲ್ ಪಾಸ್ ಮಾಡೋದ್ರ ಮುಖಾಂತರ ಅವೆಲ್ಲ ಏನಾಗಿದೆಪ್ಪ ಅಂದರೆ ದೇಶದಲ್ಲಿರ್ತಕ್ಕಂಥ ಬಂಡವಾಳಶಾಹಿಗಳ ಪರವಾಗಿ ಮತ್ತು ಅಂದಾನಿ ಪರವಾಗಿ ಅವು ಕಾನೂನುಗಳಾಗಿವೆ. ಉದ್ದೇಶ ಏನಪ್ಪ ಅಂದರೆ ಎ ಪಿ ಎಂ ಸಿ ಕಾಯ್ದೆ ಒಳಗೆ ಏನಿದೆಯಪ್ಪ ಅಂದರೆ ಮುಕ್ತವಾಗಿ ಮಾರಾಟ ಮಾಡೋಕ್ಕೆ ರೈತರಿಗೆ ಅವಕಾಶ ಇದೆ ಅಂತ ಹೇಳ್ತದೆ. ಆದರೆ ಮುಕ್ತವಾಗಿ ಯಾವುದೇ ಎ ಪಿ ಎಂ ಸಿ ಒಳಗೆ ಮಾರಾಟ ಮಾಡ್ಬೋದು ದೇಶದಲ್ಲಿರ್ತಕ್ಕಂಥ ಅಂತ ಹೇಳ್ಬೋದು. ಆದರೆ ಅದು ಒಪ್ಪತ್ತಿ ಮಿಲನಲ್ಲ. ಆದರೆ ಮಾರಾಟ ಮಾಡೋದ್ರ ಮುಖಾಂತರ ನಮ್ಮ ದೇಶದಲ್ಲಿರ್ತಕ್ಕಂಥ ಆಹಾರ ಭದ್ರತೆಗೆ ಧಕ್ಕೆ ಆಗ್ತೈತೆ. ಯಾಕಪ್ಪ ಅಂದರೆ ಬಂಡವಾಳಶಾಹಿಗಳು ರೈತರನ್ನು ಆಶಯಭರಕರನ್ನಾಗಿ ಮಾಡಿ ಎಲ್ಲವನ್ನು ತಾವು ಒಂದು ಕಡೆ ಸಂಕರ್ಣ ಮಾಡಿಟ್ರಪ್ಪ ಅಂದ್ರೆ ದೇಶದ ಒಳಗೆ ಅಲ್ಲೋಲ ಕಲ್ಲಲಾಗಿ ಹೋಗ್ತದೆ. ಅದು ಮುಂದೇನಪ್ಪ ರೈತರಿಗೆ ಏನಪ್ಪ ಅಂದ್ರೆ ಒಂದು ಬೆಲೆ ತರಬೇಕಾಗ್ತದೆ. ಮುಂದೆ ನಾವು ಬೆಳೆದಿರ್ತಕ್ಕಂಥ ಬೆಲೆ ನಾವು ಬೆಳೆದಿರ್ತಕ್ಕಂಥ ರೈತರ ಬೆಳೆದಿರ್ತಕ್ಕಂಥ ಆಹಾರ ಪದಾರ್ಥಗಳನ್ನು ನಾವೇ ಖರೀದಿ ಮಾಡಬೇಕಪ್ಪ ಅಂದರೆ ನಮಗೆ ತೊಂದರೆ ಆಗ್ತದೆ. ಅದಕ್ಕಾಗಿ ಅದನ್ನು ನಮ್ಮ ಬುದ್ಧಿಜೀವಿಗಳು ಪ್ರಗತಿಪರ ವಿಚಾರವಾದಿಗಳು ಅದನ್ನು ವಿರೋಧ ಮಾಡ್ತಾ ಇದ್ದೀವಿ ಮತ್ತು ಅದನ್ನು ಆ ಬಿಲ್ಲನ್ನು ವಾಪಸ್ ತಗೋಬೇಕು. ಒಂದು ವೇಳೆ ಆ ಬಿಲ್ ವಾಪಸ್ ತಗೊಳ್ಳೋದಿದ್ದಲ್ಲದ್ರೆ ಇವತ್ತು 10 ತಿಂಗಳಾಯಿತು ಹೋರಾಟದ ಇನ್ನೂ ಕೂಡ ಅದು ವಾಪಸ್ ಬಿಲ್ ತಗೊಳ್ಳಿಲ್ಲಪ್ಪ ಅಂದ್ರೆ ಅವತ್ತು ಗುಜರಾತ್ನಲ್ಲೆಲ್ಲ ಇಡೀ ರಾಷ್ಟ್ರಾದ್ಯಂತ ನಾವು ಏನಪ್ಪ ಅಂದ್ರೆ ನಮ್ಮ ನಾಯಕ ಆದೇಶದ ಮೇಲೆ ಹೋರಾಟ ಮಾಡ್ತೀವಿ. ಜೊತೆಗೆ ಇವತ್ತು ಏನಪ್ಪ ಅಂದರೆ ಕೋವಿಡ್ನ ಇರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ಜನಸಾಮಾನ್ಯರ ಪರಿಸ್ಥಿತಿ ಬೀದಿಗೆ ಬಿದ್ದಿದೆ. ಅವರೆಲ್ಲಪ್ಪ ಅಂದ್ರೆ ನಡುವಂಥ ಪರಿಸ್ಥಿತಿ ಇದೆ, ಕೆಲಸ ಇಲ್ಲ, ಮನೆಯಲ್ಲಿ ತಿನ್ನಕ್ಕೆ ಆಹಾರ ಇಲ್ಲ. ಅಂಥ ಸಂದರ್ಭದಲ್ಲಿ ಇವತ್ತು ಡೀಸೆಲು ಪೆಟ್ರೋಲು ಗ್ಯಾಸು ಮತ್ತು ಇವತ್ತು ಆಹಾರ ಪದಾರ್ಥ ಆಗಿರುವಂಥ ಬೇಳೆ ಸಕ್ಕರೆ ಉಪ್ಪು ಮೊದಲು ಮಾಡಿ ಕೂಡ ಇವತ್ತು ಬೆಲೆ ಹೇಳ್ತೀವಿ. ಇವತ್ತು ಏನಪ್ಪ ಅಂದರೆ ಒಳ್ಳೆ ಎಣ್ಣೆ ತಿನ್ನುವಂಥ ಪದಾರ್ಥ ಆಗಿರ್ತಕ್ಕಂಥ ಒಳ್ಳೆ ಎಣ್ಣೆನು ಕೂಡ ಇವತ್ತು 80 ರೂಪಾಯಿ ರೇಟ್ ಇತ್ತು. ಅದೇಪ್ಪ ಇವತ್ತಂದ್ರೆ 100 ರೂಪಾಯಿ ಬಂದ್ಬಿಟ್ಟಿದೆ. ಸಕ್ಕರೆ ಕೂಡ 40-50 ರೂಪಾಯಿ ಬಂದಿದೆ. ಹಾಂ, ಯಾವುದೇ ಹೆಂಗಂದ್ರೆ ಹಂಗಾದರೆ ಬಡವರು ಈ ಭೂಮಿ ಮೇಲೆ ಬದುಕಬೇಕಾ ಬೇಡ? ಅವ್ರ ಪರಿಸ್ಥಿತಿ ಏನಿದೆ? ಕಾರ್ಮಿಕರ ಪರಿಸ್ಥಿತಿ ಇದೆ. 8 ತಿಂಗಳ ಏನಪ್ಪ ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದಲ್ಲಿ ಏನಪ್ಪ ಅಂದರೆ ಪ್ರತಿಯೊಬ್ಬರಿಗೆ 8 ತಿಂಗಳ ಏನಪ್ಪ ಸ್ವಾಮಿ 8 ಗಂಟೆ ಕೆಲಸ ಮಾಡಬೇಕಂತೇಳಿ ಕಾನೂನು ತಂದಿರ್ತಕ್ಕಂಥದ್ದು. ಇವತ್ತು ಕೋವಿಡ್ ವಿಚಾರದಲ್ಲಿ ಇವತ್ತು 12 ತಾಸೇನು ಹೋಗಿದ್ದಾರೆ. ಹಾಗಾದರೆ ಬಡವ ಬದುಕಬೇಕಾದ್ರೆ ಹಾಗೆ ಮನೆ ಕಡೆ ಮಕ್ಕಳನ್ನ ಮಡಿನ ತಾಯಿ ತಂದಿನ ವೃದ್ಧಾಪ್ಯರನ್ನ ಮತ್ತು ಅನಾರೋಗ್ಯರನ್ನ ನೋಡ್ಕೊಳ್ಳೋದು ಯಾವಾಗ? ಮತ್ತು ದುಡಿಲಕ್ಕೆ ಹೋಗ್ಬೇಕು ಯಾವಾಗ? ಅವೆಲ್ಲವನ್ನ ಕಡ ಬಿ ಜೆ ಪಿ ಸರ್ಕಾರ ಏನು ಗಮನಿಸ್ತಾ ಇಲ್ಲ. ತನ್ನ ಬಂಡತನದಿಂದ ಏನಪ್ಪ ಅಂದ್ರೆ ಉಪಟಳತದಿಂದ ತಮ್ಮ ಕಾನೂನನ್ನು ಮಾಡ್ತಾ ಇದ್ದಾರೆ. ದೇಶದ ಪರವಾಗಿಲ್ಲ, ದೇಶದ ವಿರೋಧವಾಗಿರ್ತಕ್ಕಂಥ